ಚಿಕ್ಕ ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಗೋಕಾಕ್ದ ಮಕ್ಕಳ ತಜ್ಞ ಡಾಕ್ಟರ್ ಮಿಲಿಂದ್ ಕುಲಕರ್ಣಿ ಅವರು ಚಿಕ್ಕ ಮಕ್ಕಳ ಆರೋಗ್ಯ ತಪಾಸಣೆ ನಡೆಸಿದರು. ಮಗುವಿಗೆ ಮೊದಲ ವೈದ್ಯರೇ ತಾಯಂದಿರು. ಮಕ್ಕಳು ಆರೋಗ್ಯವಂತರಾಗಿರಲು ಮುಂಜಾಗ್ರತಾ ಕ್ರಮ ವಹಿಸಿ ಪಾಲನೆ ಪೋಷಣೆ ಮಾಡಬೇಕೆಂದು ಗೋಕಾಕದ ಚಿಕ್ಕ ಮಕ್ಕಳ ಮತ್ತು ನವಜಾತ ಶಿಶು ತಜ್ಞ ಡಾಕ್ಟರ್ ಮಿಲಿಂದ್ ರಮಾಕಾಂತ್ ಕುಲಕರ್ಣಿ ಹೇಳಿದ್ರು. ಪಟ್ಟಣದ ಬಿಎಸ್ಎನ್ಎಲ್ ಆಫೀಸ್ ಹತ್ತಿರದ ಶ್ರೀ ಶಿವಬೋಧರಂಗ ಚಿಕ್ಕ ಮಕ್ಕಳ ಆಸ್ಪತ್ರೆಯಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಚಿಕ್ಕ ಮಕ್ಕಳ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ರು. ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಆರೋಗ್ಯದಲ್ಲಿ ಏರುಪೇರಾದರೆ ನಿರ್ಲಕ್ಷ್ಯ ಮಾಡದೆ ತಕ್ಷಣ ವೈದ್ಯರ ಸಲಹೆ ಸೂಚನೆಗಳನ್ನು ಪಾಲಿಸಬೇಕು ಎಂದರು. ಪುರಸಭೆ ಅಧ್ಯಕ್ಷ ಹನುಮಂತ್ ಗುಡ್ಲಮನಿ ಮಾತನಾಡಿ, ಮೂಡಲ್ಗಿ ಮತ್ತು ಸುತ್ತಮುತ್ತಲಿನ ಜನಸಾಮಾನ್ಯರಿಗೆ ಚಿಕ್ಕ ಮಕ್ಕಳ ವೈದ್ಯರ ಸಮಸ್ಯೆಯನ್ನು ಶ್ರೀ ಶಿವಬೋಧರಂಗ ಆಸ್ಪತ್ರೆಯವರು ಹೋಗಲಾಡಿಸಿ ಚಿಕ್ಕ ಮಕ್ಕಳ ಮತ್ತು ನವಜಾತ ಶಿಶು ತಜ್ಞ ಡಾಕ್ಟರ್ ಮಿಲಿಂದ್ ರಮಾಕಾಂತ್ ಕುಲಕರ್ಣಿ ಅವರು ಶಿವಬೋಧರಂಗ ಆಸ್ಪತ್ರೆಯಲ್ಲಿ ಪ್ರತಿನಿತ್ಯ ಸಿಗುವುದರಿಂದ ಈ ಭಾಗದ ಜನರಿಗೆ ಚಿಕ್ಕ ಮಕ್ಕಳ ವೈದ್ಯರ ಸಮಸ್ಯೆಗೆ ಮುಕ್ತಿ ನೀಡಿ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸುತ್ತಿದ್ದಾರೆ ಎಂದರು. ಡಾಕ್ಟರ್ ಎಸ್ಎಸ್ ಪಾಟೀಲ್ ಮಾತನಾಡಿ, ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದ್ದ ಕೊರೋನಾ ಮಹಾಮಾರಿ ಸೋಂಕಿನ ಮೂರನೇ ಅಲೆಯ ಬಗ್ಗೆ ಮುಂಜಾಗ್ರತೆ ಕ್ರಮ ವಹಿಸಬೇಕು ಎಂದ ಅವರು, ಮಕ್ಕಳ ಆರೋಗ್ಯದ ಬಗ್ಗೆ ವೈದ್ಯರ ಸಲಹೆ ಸೂಚನೆ ಮತ್ತು ಸರ್ಕಾರದ ಮಾರ್ಗಸೂಚಿಯನ್ನು ಪಾಲಿಸಬೇಕೆಂದರು. ಶಿಬಿರದಲ್ಲಿ 110 ಮಕ್ಕಳನ್ನು ಡಾಕ್ಟರ್ ಮಿಲಿಂದ್ರ ಮಾಕಾಂತ್ ಕುಲಕರ್ಣಿ ತಪಾಸಿಸಿದ್ರು. ಈ ಸಂದರ್ಭದಲ್ಲಿ ಡಾಕ್ಟರ್ ವೀಣಾ ಕನಕರೆಡ್ಡಿ, ಡಾಕ್ಟರ್ ಸಹನಾ ಬಂಗಿ, ವರ್ಧಮಾನ್ ಜರಾಳೆ, ಸಂಗೀತಾ ತಳವಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.